ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕೂದಲು ಉದುರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅಂಗಡಿಯಲ್ಲಿ ಸಿಗುವ ಅನೇಕ ರೀತಿಯ ಶಾಂಪೂ, ಕಂಡೀಷ್ನರ್, ಹೇರ್ ಸ್ಪ್ರೇಗಳನ್ನು ಉಪಯೋಗಿಸಿಯೇ ಇರುತ್ತೀರಿ. ಆದರೆ ಇದರಿಂದ ಸಿಕ್ಕ ಫಲಿತಾಂಶ ಮಾತ್ರ ಝೀರೋ. ಅಷ್ಟು ದುಬಾರಿಯ ಪ್ರಾಡಕ್ಟ್ಗಳನ್ನು ತಂದು ಕೂದಲ ಆರೈಕೆ ಮಾಡಿದರೂ ಅದರಿಂದ ಮಾತ್ರ ನಮ್ಮ ಕೂದಲು ಉದುರುವ ಸಮಸ್ಯೆಗೆ ಮುಕ್ತಿ ದೊರಕುವುದಿಲ್ಲ. ಬದಲಿಗೆ ಅದರಲ್ಲಿ ಬಳಸಿರುವ ಅನೇಕ ಕೆಮಿಕಲ್ಗಳಿಂದ ಕೂದಲು ಇನ್ನಷ್ಟು ಉದುರಿ ತಳ್ಳಗಾಗುತ್ತಿವೆ. ಅಷ್ಟೇ ಅಲ್ಲದೆ ಕೆಮಿಕಲ್ಯುಕ್ತ ಪ್ರಾಡಕ್ಟ್ಗಳ ಹೆಚ್ಚು ಬಳಕೆಯಿಂದಾಗಿ ನಿಮ್ಮ ತಲೆ ಬುರುಡೆಯ ಮೇಲೆ ಆಗುತ್ತಿರುವ ಅಡ್ಡ ಪರಿಣಾಮದಿಂದಾಗಿ ಹೊಟ್ಟು, ಬೊಕ್ಕ ತಲೆಯ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆ, ಇನ್ನು ಹಲವು ರೀತಿಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಹೀಗಾಗಿ ಅಂತಹ ರಾಸಾಯನಿಕ ಉತ್ಪನ್ನಗಳ ಬದಲಿಗೆ ಮನೆ ಮದ್ದುಗಳನ್ನು ಬಳಸಿದರೆ ಅದರಿಂದ ಹೆಚ್ಚಿನ ಲಾಭ ನಿಮ್ಮದಾಗುವುದು ಮತ್ತು ಅಡ್ಡ ಪರಿಣಾಮಗಳು ಕೂಡ ಕಡಿಮೆಯಾಗುವವು. ಹೀಗಾಗಿ ಇಂದಿನ ದಿನಗಳಲ್ಲಿ ಹೆಚ್ಚಿನವರು ಮನೆ ಮದ್ದುಗಳಿಗೆ ಮೊರೆ ಹೋಗುತ್ತಿರುವರು. ಆದರೆ ಯಾವುದೇ ಮನೆ ಮದ್ದುಗಳನ್ನು ಬಳಸುವ ವೇಳೆ ಸ್ವಲ್ಪ ಜಾಗೃತಿ ವಹಿಸುವುದು ಅನಿವಾರ್ಯ. ಯಾಕೆಂದರೆ ಇದಕ್ಕೆ ತುಂಬ ತಾಳ್ಮೆ ಬೇಕಾಗುವುದು ಮತ್ತು ಸರಿಯಾದ ಅಳತೆ ಹಾಗೂ ಕ್ರಮದಲ್ಲಿ ಬಳಸಿದರೆ ಖಂಡಿತವಾಗಿಯೂ ಫಲಿತಾಂಶ ಸಿಗುವುದು. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರ ಕೂದಲು ಉದುರುವ ಮತ್ತು ಕೂದಲಿನ ಅನೇಕ ಸಮಸ್ಯೆಗೆ ರಾಮಬಾಣವೇ ಆಗಿರುವಂತಹ ಬೆಳ್ಳುಳ್ಳಿಯನ್ನು ಹೇಗೆ ಉಪಯೋಗಿಸುವುದು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಯಾವುವು ಎಲ್ಲವನ್ನು ತಿಳಿಯೋಣ. ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುವಂತಹ ಈ ಬೆಳ್ಳುಳ್ಳಿಯು ಕೂದಲಿನ ಹಲವು ಸಮಸ್ಯೆಗೆ ಪರಿಣಾಮಕಾರಿ ಮನೆಮದ್ದು. ಇದರಲ್ಲಿರುವ ಕೆಲವು ಅಂಶಗಳು ಕೂದಲು ಉದುರುವಿಕೆ ತಡೆದು ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯಲು ಸಹಾಯಕ. ಬೆಳ್ಳುಳ್ಳಿಯಲ್ಲಿರುವ ಸತು, ಸಲ್ಫರ್ ಮತ್ತು ಕ್ಯಾಲ್ಶಿಯಂ ಕೂದಲನ್ನು ಬಲಿಷ್ಠಗೊಳಿಸುತ್ತವೆ. ಬೆಳ್ಳುಳ್ಳಿಯಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳಿದ್ದು ಕೂದಲು ಉದುರಲು ಕಾರಣವಾಗಿರುವ ಕೀಟಾಣುಗಳು ಮತ್ತು ಬ್ಯಾಕ್ಟೀರಿಯಾವನ್ನು ಕೊಲ್ಲುವುದು. ಇದರಲ್ಲಿರುವ ಸೆಲೆನಿಯಂ ಅಂಶವು ಕೂದಲಿಗೆ ರಕ್ತ ಸಂಚಾರವನ್ನು ಉತ್ತಮಪಡಿಸುತ್ತದೆ, ಹಾಗಾಗಿ ಕೂದಲ ಬೆಳವಣಿಗೆ ಸರಾಗವಾಗಿ ಆಗುವುದು. ಬೆಳ್ಳುಳ್ಳಿ ತಲೆ ಹೊಟ್ಟು ನಿವಾರಣೆಗೆ ಪರಿಣಾಮಕಾರಿಯಾದ ಮನೆಮದ್ದು. ಹಾಗಿದ್ದರೆ ಇಂತಹ ಬೆಳ್ಳುಳ್ಳಿಯನ್ನು ಹೇಗೆ ಬಳಸುವುದೆಂದು ಈಗ ತಿಳಿಯೋಣ. ತೆಂಗಿನ ಎಣ್ಣೆಯು ಕೂದಲಿನ ಆರೋಗ್ಯಕ್ಕೆ ಹಲವಾರು ರೀತಿಯ ಲಾಭಗಳನ್ನು ನೀಡುತ್ತದೆ. ಹಾಗಾಗಿ ಎರಡು ಎಸಲು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿಕೊಂಡು ಒಂದು ಬಟ್ಟಲು ತೆಂಗಿನ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಲು ಇಟ್ಟು ಸ್ವಲ್ಪ ಬಿಸಿಯಾದ ಎಣ್ಣೆಗೆ ಕತ್ತರಿಸಿಕೊಂಡ ಬೆಳ್ಳುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಬೇಯಿಸಿ. ನಂತರ ಎಣ್ಣೆಯನ್ನು ತಣ್ಣಗಾಗಲು ಬಿಟ್ಟು ತಣ್ಣಗಾದ ಬೆಳ್ಳುಳ್ಳಿ ಮಿಶ್ರಿತ ತೆಂಗಿನ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ನಯವಾಗಿ ಮಸಾಜ್ ಮಾಡಿ. ಒಂದು ಗಂಟೆಯ ನಂತರ ನಿಮ್ಮ ಕೂದಲನ್ನು ನೀವು ಬಳಸುವ ಶಾಂಪೂ ಬಳಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳಿ. ಇನ್ನು ಬೆಳ್ಳುಳ್ಳಿ ಮತ್ತು ಶುಂಠಿಯ ಸುಲಭವಾದ ಹೇರ್ ಆಯಿಲ್. ಈ ಹೇರ್ ಆಯಿಲ್ನಿಂದ ನಿಮ್ಮ ಕೂದಲಿನ ಶಕ್ತಿ ಹೆಚ್ಚುವುದಲ್ಲದೆ ಕೂದಲಿನ ಹೊಳಪು ಕೂಡ ಹೆಚ್ಚುವುದು. 5-6 ಬೆಳ್ಳುಳ್ಳಿಯ ಜೊತೆ ಸ್ವಲ್ಪ ಶುಂಠಿಯನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಬಟ್ಟಲು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಲು ಇಟ್ಟು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ ಬೇಯಿಸಿ. ಎಣ್ಣೆ ತಣ್ಣಗಾದ ನಂತರ ಒಂದು ಬಟ್ಟಲಲ್ಲಿ ಎಣ್ಣೆಯನ್ನು ಸೋಸಿಕೊಂಡು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ ಮೃದುವಾಗಿ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಈ ವಿಧಾನವನ್ನು ವಾರದಲ್ಲಿ 2 ಬಾರಿ ಮಾಡಿದ್ದಲ್ಲಿ ಉತ್ತಮ ಫಲಿತಾಂಶ ದೊರೆಯುವುದು. 1 ಗಂಟೆಯ ನಂತರ ನೀವು ಬಳಸುವ ಶಾಂಪೂವಿನಿಂದ ಕೂದಲನ್ನು ತೊಳೆದುಕೊಳ್ಳಿ. ಆರಂಭದಲ್ಲಿ ಬೆಳ್ಳುಳ್ಳಿ ಉಪಯೋಗಿಸುವುದು ಹಲವರಿಗೆ ಕಿರಿಕಿರಿ ಅನ್ನಿಸಬಹುದು. ಕ್ರಮೇಣ ಅವರಿಗೆ ಇದರ ಫಲಿತಾಂಶ ಖುಷಿ ಕೊಡುವುದು. ಇನ್ನು ಬೆಳ್ಳುಳ್ಳಿಯ ಅಲರ್ಜಿ ಇರುವವರು ಈ ಹೇರ್ ಆಯಿಲ್ಗಳಿಂದ ದೂರವಿರುವುದು ಉತ್ತಮ. ಒಟ್ಟಿನಲ್ಲಿ ನಿಮ್ಮ ಉತ್ತಮವಾದ ಆರೋಗ್ಯವೇ ನಮ್ಮ ಕಾಳಜಿ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.